ಕೊರೋನಾ ನಿಯಂತ್ರಿಸಲು ಬಯಲಹೊಂಗಲ ತಾಲೂಕಿನ ಚಿಕ್ಕಬಾಕೆವಾಡಿ ಗ್ರಾಮದಲ್ಲಿ ಮಾಸ್ಕ್ ವಿತರಣಾ ಕಾರ್ಯಕ್ರಮ ಜರುಗಿತು. ಮಾಸ್ಕ್ ವಿತರಣಾ ಕಾರ್ಯಕ್ರಮವನ್ನು ಹಿರಿಯ ರಾಜಕಾರಣಿ ಮಾಜಿ ಕೇಂದ್ರ ಸಚಿವರಾದ ಬಾಬಾಗೌಡ ಪಾಟೀಲ್ ಅವರ ಸಹೋದರ ಮಂಜುನಾಥ್ ಪಾಟೀಲ್ ಹಾಗೂ ಅವರ ಕುಟುಂಬಸ್ಥರು ಸೇರಿ ಗ್ರಾಮದೆಲ್ಲೆಡೆ ಕ್ರೀಡಾಪಟುಗಳು ಅಂಗನವಾಡಿ ಗ್ರಾಮ ಪಂಚಾಯಿತಿ ಹಾಗೂ ವಯೋವೃದ್ಧರಿಗೆ ಉತ್ತಮ ಗುಣಮಟ್ಟದ ಮಾಸ್ಕ್ಗಳನ್ನು ವಿತರಿಸಿದರು. ಕೊರೋನಾ ಮಹಾಮಾರಿಯನ್ನು ನಿಯಂತ್ರಿಸಲು ಗ್ರಾಮದೆಲ್ಲೆಡೆ ಉತ್ತಮ ಗುಣಮಟ್ಟದ ಮಾಸ್ಕ್ಗಳನ್ನು ವಿತರಿಸಿದ್ದೇವೆ ಎಂದು ಮಂಜುನಾಥ್ ಪಾಟೀಲ್ ಇದೇ ವೇಳೆ ತಿಳಿಸಿದ್ದಾರೆ. ಕಬಾಗೇವಾಡಿ ಗ್ರಾಮದ ನಾಗರಿಕರಿಗೆಲ್ಲರಿಗೂ ಮಂಜುನಾಥ್ ಪಾಟೀಲ್ ಕಡೆಯಿಂದ ನಮಸ್ಕಾರಗಳು. ನಿಮಗೆಲ್ಲ ತಿಳಿದಂತೆ ದೇಶದಲ್ಲಿ ಕೊರೋನಾ ಆಕ್ರಮಣ ಈಗ ಹೆಚ್ಚಾಗುತ್ತಿದ್ದು ನಗರ ಪ್ರದೇಶಗಳಿಂದ ಆರಂಭವಾಗಿ ಈಗ ಗ್ರಾಮೀಣ ಹಂತಕ್ಕೂ ಕೊರೋನಾ ತಲುಪಿರೋದು ದುರದೃಷ್ಟಕರ ಸಂಗತಿ. ಹೆಚ್ಚಾಗಿ ವಯೋವೃದ್ಧರು ಮತ್ತು ಚಿಕ್ಕ ಮಕ್ಕಳಲ್ಲಿ ಕೊರೋನಾ ಆಕ್ರಮಣ ಮಾಡುತ್ತಿರುವುದು ನಮಗೆ ಈಗ ಚಿಂತೆಗೆ ಈಡಮಾಡುತ್ತಿದೆ. ಇದರ ಸಲುವಾಗಿ ಚಿಕ್ಕಬಾಗೇವಾಡಿ ಗ್ರಾಮದಲ್ಲಿ ನಾವು ಕೊರೋನಾ ಜಾಗೃತಿಯನ್ನು ಮೂಡಿಸಲು ಹೋರಾಡುತ್ತಿದ್ದೇವೆ. ಅದರ ಅಂಗವಾಗಿ ನಾವು ಇವತ್ತು ಚಿಕ್ಕಬಾಗೇವಾಡಿ ಗ್ರಾಮದಲ್ಲಿ ಮಾಸ್ಕ್ಗಳನ್ನು ವಿತರಣೆ ಮಾಡುತ್ತಿದ್ದೇವೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.